ನಮಸ್ಕಾರ ಸ್ನೇಹಿತರೆ, ಮತ್ತೆ ನಿಮ್ಮ ಮುಂದೆ ಶಶಾಂಕ್. ಇವತ್ತು ನಮ್ಮ ಕುದ್ರೋಳಿಯ ದೇವಸ್ಥಾನದಲ್ಲಿ ಗೂಡುದೀಪ ಪಂಥ ಅಂತ ಹೇಳೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದು ಪ್ರತಿ ದೀಪಾವಳಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಾರೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ತೂಗುದೀಪದ ಪ್ರದರ್ಶನ ಇರುತ್ತೆ ಇಲ್ಲಿ. ಮನೆಯಲ್ಲೇ ಮಾಡಿರ್ತಕ್ಕಂಥ ತೂಗುದೀಪಗಳನ್ನಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ. ಸ್ನೇಹಿತರೆ, ಬನ್ನಿ ಹೋಗಿ ನೋಡ್ಕೊಂಬೋಣ ಕುದ್ರೋಳಿ ದೇವಸ್ಥಾನದಲ್ಲಿ ನಡೀತಕ್ಕಂಥ ಗೂಡುದೀಪ ಪಂಥ ಕಾರ್ಯಕ್ರಮವನ್ನು. ಈ ವರ್ಷ ಈ ಗುಡುದೀಪ ಮಾಡ್ತೀನಿ. ಈ ಗುಡುದೀಪಕ್ಕೆ ನನಗೆ 8 ತಿಂಗಳ ಪರಿಶ್ರಮ ನಾನು ಇದರಲ್ಲಿ ಇಟ್ಟಿದ್ದೇನೆ. 2019 ಕೊರೋನಾ ಬರೋ ಟೈಮಲ್ಲಿ ತುಂಬ ಫ್ರೀ ಇರುವಾಗ ಈ ಐಟಮನ್ನೆಲ್ಲ ನಾನು ಸೆಟ್ ಮಾಡಿಕೊಂಡಿದ್ದೆ. ಆವಾಗ ಈ ಸೆಟ್ ಮಾಡಿದ ಕಾರಣ ಇವತ್ತು ಇಷ್ಟು ಒಳ್ಳೆಯ ಗುಡುದೀಪ ನಾನು ಎಲ್ಲರಿಗೂ ತೋರಿಸುವ ಹಾಗೆ ಆಗಿದೆ. ಈ ಗುಡುದೀಪದಲ್ಲಿ ವಿಶೇಷತೆ ಏನಂದರೆ, ಇದರಲ್ಲಿ ಗರುಡ ದೇವರು ಅಂದರೆ ವಿಷ್ಣು ವಾಹನ, ಹಾಗೆ ಹಿಂದೆ ಮಹಾಗಣಪತಿ ದೇವರು, ಹಾಗೆ ಎಡಬದಿಯಲ್ಲಿ ಮಾ ಈಶ್ವರಲಿಂಗ ಇದೆ, ಹಾಗೂ ಇಲ್ಲಿ ನಮ್ಮ ಕಟೀಲಮ್ಮ ಇದ್ದಾಳೆ. ಹಾಗೂ ಇದರಲ್ಲಿ ವಿಶೇಷತೆ ಅಂದರೆ ಮೇಲೆ ಮತ್ತು ಈ ಕೆಳಗಿನ ಪಾರ್ಟಲ್ಲಿ ಈ ಆಯುಧಗಳು ವಿಶ್ವರೂಪ ದರ್ಶನದಲ್ಲಿ ಆ ದೇವರಿಟ್ಟಂತಹ 10 ದೇವರು ನಿಂತುಕೊಂಡು ನಿಂತ ಟೈಮಲ್ಲಿ ಇಟ್ಟಂತಹ ಆಯುಧಗಳು 20 ಆಯುಧಗಳು ಅದರಲ್ಲಿದೆ. ಹಾಗೂ ಇಲ್ಲಿ ಕೆಳಗೆ ಬಂದಂತಹ ಮಂಡಲಗಳು ಅದೆಲ್ಲ ನಮ್ಮ ಈ ಮನುಷ್ಯರ ಜೀವನದಲ್ಲಿ ಹಾದು ಹೋಗುವಂತಹ ಈ ಮಂಡಲಗಳು. ಇದರಲ್ಲಿ ಆಶ್ಲೇಷಾಬಲಿ ಮಂಡಲ, ಹಾಗೂ ಮಹಾಸುದರ್ಶನ ಮಂಡಲ, ಇದರಲ್ಲಿ ಶಿವಯಂತ್ರ, ಹಾಗೂ ಮಹಾಮೃತ್ಯುಂಜಯ ಯಂತ್ರ, ಇದರಲ್ಲಿ ಮಾತೃಕಾ ದೇವರ ಪೂಜನೆ, ಹಾಗೂ ಸರಳ ವಾಸ್ತು, ಶ್ರೀಚಕ್ರ ಯಂತ್ರ, ಹಾಗೆ ಇದರ ಹಿಂದೆ ಕೂಡ ಮಹಾಗಣಪತಿ ಯಂತ್ರ, ಹೀಗೆಲ್ಲ ಇದರಲ್ಲಿ 12 ಮಂಡಲಗಳನ್ನೆಲ್ಲ ಮಾಡಿದ್ದೇನೆ. ವಿಶೇಷವಾಗಿ ಇದರಲ್ಲಿರುವಂಥ ಮುಳ್ಳು, ಆ ಮುಳ್ಳನ್ನು ಕಲೆಕ್ಷನ್ ಮಾಡಬೇಕಾದ್ರೆ ಅಂತಹ ಪಾರ್ಟನ್ನೇ ನಾನು ಯೂಸ್ ಮಾಡಬೇಕು. ಆ ಕಾಂಬಿನೇಷನ್ ಸರಿಯಾಗಿಯೇ ನಾನು ಆ ಗೂಡುದೀಪದ ಮೇಲೆ ಅಂಟಿಸಿದ್ದೆ. ಸರ್, ಎಷ್ಟು ವರ್ಷ? ಈಗ 5 ವರ್ಷದಿಂದ ಮಾಡ್ತಿದ್ದೇನೆ. ವರ್ಷಕ್ಕೆ ನಾನು ಕಸೆಯಿಂದ ರಸವ ಮಾಡಿಕೊಂಡು ಆದಷ್ಟು ಜನರಲ್ಲಿ ಫೇಮಸ್ ಆಗಿದ್ದೇನೆ. ಪ್ರೈಸ್ ಸಿಗ್ತದಾ ಇಲ್ವೋ ಗೊತ್ತಿಲ್ಲ, ಆದರೆ ಜನರಲ್ಲಿ ನಾನು ಫಸ್ಟೇ ಅಂತ ಇದ್ದೇನೆ.
ಸ್ನೇಹಿತರು ನೋಡಿದ್ರಲ್ಲ ಗುಡುದೀಪ ಪಂಥವನ್ನು, ಯಾವಾಗಲೂ ಹೇಳ್ದಂಗೆ ನನ್ನ ಈ ಪುಟ್ಟ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.